ಏನ್ ಕಮ್ಲಜ್ಜೆ ದೇವಸ್ಥಾನಕ್ಕೆ ಬಂದೆ ಪೂಜೆ ಮಾಡ್ಸಕ್ಕೆ ಹೂ ಕಣೆ ನಾಗರತ್ನಮ್ಮ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂಬ್ತಾನೆ ಬಂದ್ವಿ ಹ್ಞೂ ನೆನ್ನೆ ದಿನ ಹುಡುಗ ಬೆಂಗಳೂರಿಂದ ಬಂದಿದ್ದ ಪಾಪ ನೀರು ಹ್ಕಳ ಒಂದ ನಾಳೆಗೆ ಹಂಗು ಶನಿವಾರ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಮ್ತ ಅಂದಿದ್ದೆ ಹ್ಞೂ ಸರಿ ಕಣಮ್ಮ ಅಂತಾನೆ ಅವನು ಹೊಲ್ಟಿದ್ದ ಇಬ್ರು ಮಾತಾಡ್ಕೊಂಡು ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಮ್ತ ಬಂದ್ವಿ ಹ್ಞೂ ಈ ನಮ್ಮ ಅಪ್ಪನ್ನ ನೋಡಿ ಯೋಸೋ ದಿನ ಆಗಿತ್ತು ಸ್ವಾಮಿನ ಅದಕ್ಕೆ ಅಯ್ಯಪ್ಪನೂ ನೋಡ್ದಂಗೆ ಆಕೈತೆ ಕ ಪೂಜೆ ಮಾಡಿಸ್ಕೊಂಡು ಅಯ್ಯಪ್ಪನ ಆಶೀರ್ವಾದ ತಾಂಡು ಹೋಗ ನಾ ಅಮ್ ತ ಬಂದ್ವಿ ಕಣೆ ಮದುವೆ ಮಾಡಿದೀರ ಅಯ್ಯ ಸುಮ್ಕಿರೇ ನಾಗರತ್ನಮ್ಮ ಅದ್ ಯಾಕೆ ಹೊಟ್ಟೆ ಉರ್ಸ್ತಿಯ ನಮ್ದ ಹ್ಮ್ ಇವೆ ಎರಡು ಉರ್ಸ್ತಿಂದನೂ ನಮ್ ಹುಡುಗಿಗೆ ಹೆಣ್ಣು ಹುಡುಕ್ತಿದಿವ್ ಕಣೆ ಎಲ್ಲೂ ಹೆಣ್ಣು ಸಿಕ್ತಿಲ್ಲ ಅದಕ್ಕೇನ ಇವತ್ತು ಪೂಜೆ ಮಾಡಿಸ್ಕೊಂಡು ಹೂವು ಹೋಗೋಣ ಅಂತ ಬಂದಿದೀವಿ ಹ್ಞೂ ಏನು ಸ್ವಾಮಿ ಹಿಂಗ ಹೆಂಗೆ ನನ್ನ ಮಗನ ಪಾಡೆ ಹೆಂಗೆ ಮದುವೆ ಹಾಕೈತೋ ಇಲ್ವೋ ಯಾವಾಗ ಹಾಕೈತಿ ಅಂತಾನ ಸ್ವಾಮಿ ನಮ್ಮ ಅಪ್ಪನ ಕೇಳ್ಕೊಂಡು ಹೂವು ಕೇಳ್ಕೊಂಡು ಹೋಗೋಣ ಅಂತಾನೆ ಬಂದ್ವಿ ಕಡೆ ಅಮ್ಮಣ್ಣಿ ಹ್ಞೂ ಓ ಹಂಗೇನು ಹ್ಞೂ ಸರಿ ಬರ್ರಿ ಪೂಜಾರಪ್ಪರು ಒಳಗ ಇದಾರೆ ಅದೇ ಪೂಜೆ ಮಾಡ್ತಾ ಇದಾರೆ ಹಿಂಗೇನು ಮಂಗಳಾರತಿ ಹಾಕೈತೆ ಬರೀ ಹೋಗೋಣ ಒಳಿತಿ ఓం వక్రతుండ మహాకాయ కోటి సూర్యస్హప్రభా నిర్విఘ్నం సర్వకాలేషు సర్వదా అసతోమా తమసోమా జ్యోతిర్గమయా మృత్యోమా మృతంగమయా ఓం శాంతి శాంతి శాంతే నమస్కార నమస్కారణ్ పూజరప్ప రే శనకీరే ఓ యారు కమలం ಎಷ್ಟು ದಿನ ತಾಯಿ ನಿಮ್ಮನ್ನು ನಿಮ್ಮನ್ನ ನೋಡಿ ದೇವಸ್ಥಾನ ಕಡೆಗೆ ಬಂದು ಯೋಸ್ ದಿನ ಆಯ್ತು ಏನು ಕತೆ ಆ ಸ್ವಾಮಿ ಇವತ್ತು ಕರ್ಸ್ಕಣ್ಣ ನಿಮ್ಮನ್ನ ಅಯ್ಯ ಹೂ ಕಣ್ ಪೂಜಾರಪ್ಪ ರೇ ಊ ನಾನು ಊರಾಗಿರ್ಲಿಲ್ಲ ನಮ್ಮ ಹುಡುಗ ಬೆಂಗಳೂರಾಗಿದ್ದ ಇದನಲ್ವೇ ನಂದು ಕಣ್ಣ ಪ್ಲೇಷನ್ ಆಗಿತ್ತು ನಾನು ಬೆಂಗಳೂರಾಗೆ ಇದ್ದೆ ಈ ಮೂರು ತಿಂಗಳು ಅದಕ್ಕೆ ಬರೋಕೆ ಆಗಿರ್ಲಿಲ್ಲ ದಿನ ನಾನು ನಮ್ಮ ಹುಡುಗ ಇಬ್ರು ಬಂದ್ವಿ ಬೆಂಗಳೂರಿಂದನಾ ನಮ್ಮ ಹುಡುಗ ಹೇಳಿದೆ ಪಾಪ ನಾಳಿಗೆ ಹೋಗಿ ಮೊದ್ಲು ಹೋಗಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಬರ ಕಣಂಬ ನೆನ್ನೆ ದಿನ ಹೇಳ್ದೆ ಹ್ಞೂ ಸರಿ ಕಣಮ್ಮ ಅಂದ ಅದಕ್ಕೆ ಇಬ್ಬರು ಬಂದಿದ್ದೀವಿ ಚೆನ್ನಾಗಿದ್ದೇವೆ ಪೂಜಾರಪ್ಪ ರೇ ಮನೆಯವರೆಲ್ಲ ಚೆನ್ನಾಗ್ ಇದ್ದಾರೆ ಹೂ ಕಣ್ಕೊಂಬಲಮ್ಮನವ್ರೆ ನಮ್ಮ ಮನೆಯವರೆಲ್ಲರೂ ಚೆನ್ನಾಗೈದ್ರೆ ಹಾಂ ಹಾಂ ಪೂಜಾರಪ್ಪ ಎರಡು ಕಾಯಿ ತಂದಿದ್ದೀನಿ ಒಂದು ಅಣ್ಣಕಾಯಿ ಮಾಡಿರಿ ಒಂದು ಇಲ್ಲೇ ವಡಾಕ್ರಿ ತೇರ್ತಾನೆ ಆ ವಾಟ್ರ್ ಕ್ಯಾನಕ್ಕೆ ಒಯ್ಕೊಂಡು ಕೊಡಿರಿ ಹೊಲ್ಕೊಂದಿಟ್ಟು ಮಂತ್ಕೊಂದಿಟ್ಟು ಎರಸ್ಬೇಕು ಆ ತೇರ್ತನ ಒಂದಿಟ್ಟು ಆ ವಾಟ್ರ್ ಕ್ಯಾನಕ್ಕೆ ಕೊಯ್ ಕೊಡ್ರಿ ಹೆಂಗ सरी, कमलो मरे आतो, कुटकल एलारू पुजे मारतीनी. ओ, ಏ ಕಮಲಜ್ಜಿ ಏನನ್ನ ತಗೇನೋ ಕೇಳ್ಕೊಂಬತ್ತೇ ಏನನ್ನ ಕಷ್ಟ ಪರಿಹಾರ ಕೇಳ್ಕಂಬಂಗಿದ್ರೆ ಕೇಳ್ಕ ಹೂವು ಕೊಡ್ತೈತೆ ಹೂ ಕಣ ಪೂಜಾರಪ್ಪ ರೇ ಅದಕ್ಕೆ ನಾನು ಬೆಂಗಳೂರಿಂದ ನಾ ಇಲ್ಲಿಗಾನ ಬಂದಿರೋದು ಹ್ಞೂ ಅಯ್ಯೋ ನನ್ನ ಸಮಸ್ಯೆ ಇನ್ನೇ ಅಂತ ಹೇಳ್ಕೊಂಬನ ಪೂಜಾರಪ್ಪ ರೇ ಎರಡು ವರ್ಷದಿಂದನು ನಮ್ಮ ಹುಡುಗೊಂದು ಹೆಣ್ಣು ಹುಡುಕ್ತಾ ಇದ್ದೀವಿ ಯಾಕ ಸಟ್ಟೆ ಹಾಕ್ತಿರ್ಕಂಡು ಪೂಜಾರಪ್ಪ ರೀ ಎಲ್ಲೂ ಯಾರೋ ಒಂದು ಹೆಣ್ಣು ಕೊಡ್ತಿಲ್ಲ ನಮ್ಮ ಹುಡುಗಿಗೆ ಅದಕ್ಕೆ ಸ್ವಾಮಿ ನಮ್ಮಪ್ಪ ನೀನೇ ದಯ ತೋರಿಸ್ಬೇಕಪ್ಪ ಅಂತನ ದೇವ್ರ ತಾಯಕೆ ಬೇಡ್ಕೊಂಬನಿ ನಿನ್ಗಣ್ಣು ಪೂಜಾರಪ್ಪ ರೀ ನೀವೇ ಏನಾದರೂ ಕೇಳ್ರಿ ಸ್ವಾಮಿನ ನಮ್ಮ ಹುಡುಗಿಗೆ ಒಂದು ಹೆಣ್ಣು ಹತ್ತ ದೈಪಾಲಿಸ್ತಾನೇನ ಕೇಳ್ರಿ ಸ್ವಾಮಿ ನೀವೇನೋ ನಾನು ಇನ್ನೇನು ಕೇಳೋದು ನಾನು ಪರವಾಗಿ ನೀವೇ ಕೇಳಿರಿ ಸ್ವಾಮಿನ ಹಂಗಲ್ ಕಣಕಂಬಲಜ್ಜೆ ನಾನು ಕೇಳಿದ್ರೆ ಸರಿ ಆಗಲ್ಲ ನೀನೇ ದೇವ್ರ ಮುಂದೆ ಕೂತ್ಕೊಂಡು ಕೇಳಕ ಸ್ವಾಮಿ ನನಗಿಂತ ಕಷ್ಟ ಐತೆ ಪರಿಹಾರ ಮಾಡೋ ಅಂತನ ಕೇಳಕ ಸ್ವಾಮಿ ಹೊರ ಕೊಡ್ತಾನೆ ಬಾ ಹತ್ರಕ್ಕೆ ಬಾ ಮುಂದಕ್ಕೆ ಬಂದು ಕೇಳ್ಕ ಬಾ ಹ್ಞೂ ಸರಿ ಕಣ್ ಪೂಜೆರಪ್ಪ ರೀ ನೀವು ಹೇಳ್ದಂಗೆ ನಾನೇ ಕೇಳ್ಕಂಬ್ತೀನಿ ಬಂದು ಏನಪ್ಪಾ ಸ್ವಾಮಿ ಈಶ್ವರಪ್ಪ ಯಾಕಪ್ಪ ನಮ್ಮ ಬಾಗುಕ್ ನೀನು ಕಲ್ಲಾಗೆ ಕುಕ್ಕೊಂಬಿಟ್ಟೆಲ್ಲ ಸ್ವಾಮಿ ಆಂ ಇವೆರಡು ವರ್ಷ ನಾನು ಪಡಬಾರದು ಕಷ್ಟ ಪಡ್ತಾ ಇದ್ದೀನಿ ಓಣು ಇದ್ದೀನಿ ಆ ನನ್ಗೆ ಆ ಕಷ್ಟ ನೀನು ಯಾಕಪ್ಪ ಅರ್ಥ ಮಾಡ್ಕಂಬ್ತಿಲ್ಲ ಆಂ ವರ್ಷ ವರ್ಷನ ನೀನು ಬಂದಿಲ್ಲಿ ನಾನು ಹರಿಸ ಊಟ ಹಾಕಿಸ್ತೀನಿ ಎಂದರ ಪೂಜೆ ಮಾಡ್ಸೋದು ತಪ್ಪಿಸಿದ್ದೀನಿ ಸ್ವಾಮಿ ನಿನಗೆ ಆ ಪ್ರತಿ ವರ್ಷ ಬತ್ತೀನಿ ಆ ಶ್ರಾವಣದ ಎಲ್ಲ ಬತ್ತೀನಿ ಆದರೂ ನೀನು ಯಾಕಪ್ಪ ನನಗೆ ದಯ ತೋರಿಸ್ತಿಲ್ಲ ನೋಡಪ್ಪ ಸ್ವಾಮಿ ಇರೋದೊಂದು ಹುಡುಗ ನನಗೆ ಆ ಹುಡುಗ ಬಂದು ಏನು ಸಿಗ್ತಿಲ್ವಲ್ಲ ಸ್ವಾಮಿ ಹಾಂ ಎಂದ ಕರುಣಿಸ್ತೀಯ ನನಗೆ ಹಾಂ ಸ್ವಾಮಿ ನನಗೆ ರಾತ್ರಿ ಹೊತ್ತಿನಾಗ ನಿದ್ದು ಬರಲ್ಲ ಉಂಬಕ್ಕೆ ಸೇರಲ್ಲ ಮಹಾರಾಯರ ಮಕ್ಕಳು ನಮ್ಮ ಹುಡುಗನ ಯಸ್ನ ವಾಲೆ ಮಕ್ಕಳು ಒಂದೊಂದು ಸಣ್ಣ ಸಣ್ಣ ಮಕ್ಕಳನ್ನ ಎತ್ಕೊಂಡು ಓಡಾಡ್ತಾ ಇದ್ದಾವೆ ನಮ್ಮ ಹುಡುಗಿಂದು ಮದುವೆ ಆಗ ನಾನು ಓಡಾಡ್ತಾ ಇದ್ದಾನೆ ಎತ್ತು ಅಟ್ಟೆ ಎಷ್ಟು ಉರಿಬೇಕು ಸ್ವಾಮಿ ಹಾಂ ನೀನೇ ಅರ್ಥ ಮಾಡ್ಕೋಬೇಕು ಈಗ ನೋಡು ನಾನು ಜಾಸ್ತಿ ಕೇಳಲ್ಲ ಆ ತಟಕನ್ನ ನಿನ್ನ ಮಗುಗೆ ಹೆಣ್ಣು ಕೊಡಿಸ್ತೀನಿ ಆ ಹೆಣ್ಣು ಹುಡುಗಿ ಕೊಡ್ತೀನಿ ಎಂಬಂಗಿದ್ರೆ ಬಲಗಡೆ ಕೂವ ಕೊಟ್ಬಿಡು ಸುಳ್ಳುಸ್ಬೇಡ ಎತ್ತು ಎತ್ಕೊಟ್ಕೊಡು ಸ್ವಾಮಿ ನನಗೆ ಹಾಂ ನಾನು ಕಣ್ಣೀರಾಗಿ ಕೈ ಇದ್ದೀನಿ ಅರ್ಥ ಮಾಡ್ಕ ಸ್ವಾಮಿ ನನ್ನ ಪರಿಸ್ಥಿತಿನಾ ಇಲ್ಲ ಕಣ್ ಕಂಬಳಜ್ಜೆ ಯಾಕ ಸ್ವಾಮಿ ಇನ್ನೂ ಎತ್ತು ಕೊಡ್ತಿಲ್ಲ ನಿನಗೆ ಇನ್ನು ಜೋರ ಏನನ್ನ ಕೇಳಕ ಸ್ವಾಮಿನ ಆ ಮುಂದಿನ ವರ್ಷಕ್ಕೆ ಇಲ್ಲಿ ಶಿವರಾತ್ರಿ ಹಬ್ಬಕ್ಕೆ ಬಂದು ಎಲ್ಲರಿಗೂ ಊಟ ಹಾಕಿಸ್ತೀನಿ ಹರ್ಷವೇ ಮಾಡಿಸ್ತೀನಿ ಅಂತ ಏನನ್ನ ಕೇಳಕ ಸ್ವಾಮಿ ಏನಾದ್ರೂ ಕರುಣಸ ಕರುಣೆ ತೋರ್ತಾನೆ ನೋಡೋಣ ಅಯ್ಯೋ ಪೂಜಾರಪ್ಪ ರೇ ನಮ್ಮ ಹುಡುಗಿಗೆ ಒಂದೆಲ್ಲ ನಾವು ಎಣ್ಣೆ ಸಿಕ್ಕಿ ಚೆನ್ನಾಗಿ ಮದುವೆ ಆಗಿಬಿಟ್ರೆ ಆ ಏನು ಪ್ರತಿ ವರ್ಷ ಬಂದು ಅಯ್ಯಪ್ಪನೇ ಹೆಸರು ಹೇಳ್ಕಂಡು ನಾವು ಆ ನಮ್ಮ ಕೈಲಾಜ್ಜ ಜನಕ್ಕೆ ಊಟ ಹಾಕಿಸ್ತೀವಿ ಪೂಜಾರಪ್ಪರೇ ದೇವರಾಣಿಗೂ ಇದನ್ನ ಹೇಳ್ತಾ ಇದ್ದೀನಿ ಆ ಸ್ವಾಮಿ ಒಂದು ಕರುಣೆ ತೋರ್ಬಿಟ್ಟು ನಮ್ಮ ಹುಡುಗಿಗೆಲ್ಲನೂ ಒಂದು ಹೆಣ್ಣು ಕೊಡಿಸ್ಬಿಟ್ರೆ ಎಲ್ಲನ ಹೆಣ್ಣು ಹುಡುಗಿ ಕೊಟ್ಬಿಟ್ರೆ ನಮ್ಮ ಪ್ರತಿ ವರ್ಷ ಶಿವರಾತ್ರಿಗೆ ಬಂದು ಅರ್ಸವೆ ಮಾಡಿಸ್ತೀನಿ ಪೂಜಾರಪ್ಪರೆ ಹ್ಞೂ ಇದಂತೂ ಸತ್ವಾಗಿ ಹೇಳ್ತೀನಿ ಕೇಳ್ರಿ ಒಟ್ಟು ಆಯಪ್ಪ ಎಲ್ಲನೂ ಕಣ್ಣು ಕಣ್ಣು ಬಿಟ್ಟು ನಮ್ಮ ಮೇಲೆ ಕರುಣೆ ತೋರಿ ನಮ್ಮ ಹುಡುಗ ಒಂದು ಹೆಣ್ಣು ತೋರಿಸ್ಬೇಕೆಲ್ಲ ನಾನು ಮದುವೆ ಮಾಡಿಸ್ಬೇಕು ಅದೇ ನನ್ನ ಆಸೆ ಕಣ್ಣು ಪೂಜಾರಪ್ಪರೆ ಇನ್ಯಾತ್ತಿಲ್ಲ ನನಗೆ ಯೋಟ್ ಅಳನ್ ಪೂಜಾರಪ್ಪರೇ ನಾನು ಇರೋಳು ಒಬ್ಬಳು ಮನೆಗೆ ಯಂಡುಸ್ರೆಲ್ಲುಜ್ಜೀ ನಿಜ ಕಣ್ ಪೂಜಾರಪ್ಪರೇ ಆಗೋದು ನಮ್ಮ ನಮ್ಮಯ್ಯಪ್ಪ ಇದ್ದಿದ್ರೆ ಇಡೋತಿ ನನಗೂ ನಮ್ಮ ಹುಡುಗಗು ಮದುವೆ ಮಾಡಿರೋನು ಸ್ವಾಮಿ ನೀನೇ ಕಣಪ್ಪ ದಯ್ಯ ಅಂತ ನಾನು ಯೋಟು ಒಣ್ ಹೊರಿತಾ ಇದ್ದೀನಿ ಅಯ್ಯೋ ಕಮಲಜ್ಜಿ ಹಳಬ್ಯಾಡ ಸುಣ್ಕಿರಜ್ಜೈ ಅದೇಗಳ ಸುಮ್ಕಿರು ಸ್ವಾಮಿ ಎಲ್ಲಾರ ಭಾಗ ಐದಾನಿ ಸುಮ್ಕಿರು ಸುನ್ಕಿರು ನಿನ್ನ ಕರುಣೆ ಸುಮ್ಕಿರು ಹತ್ರ ಸುನ್ಕಿರು ಎಲ್ಲಾನ ಧೈರ್ಯವಾಗಿ ಎದುರಿಸ್ಬೇಕಲ್ಲ ಹಂಗಾರೆ ಪ್ರಪಂಚದಾಗೆ ನಿನ್ನ ಮಗುಗೆಲ್ಲೂ ಹೆಣ್ಣಿಲ್ವೆ ಸುಮ್ಕಿರು ಸಿಕ್ತೈತಿ ನೀನು ಮದುವೆ ಮಾಡ ಅಯ್ಯೋ ಅಮ್ಮಣ್ಣಿ ಇನ್ನು ಯಾವಾಗಲೂ ನಮಗೆ ನೆಮ್ಮದಿ ಸಿಗೋದು ಹಾ ಈ ಸ್ವಾಮಿಗಂಗಾರ ಮೇಲೆ ಕಣ್ಣೇ ಇಲ್ವೆ ಹಾ ಎಂತೆ ಕೊಲೆ ಮಾಡಿರೋರ್ಗು ಸುಲ್ಗೆ ಮಾಡಿರೋರಿಗೆಲ್ಲ ಎಣ್ಣು ಸಿಕ್ಕು ಮದುವೆ ಆಗ್ತವೆ ನಮ್ಮ ಹುಡುಗು ಯಾರು ಹೆಣ್ ಕೊಡೋರ್ ಪ್ರಪಂಚದ ಮೇಲೆ ಏ ಹೇಳ ಅಮ್ಮಣಿ ಅತ್ತ ಈ ಸ್ವಾಮಿಗೆ ನಾನು ಈಟು ಓಟು ನನ್ನ ಕಷ್ಟಗಳನ್ನ ತೋರ್ಕಂಡಿಲ್ಲ ಅಪ್ಪಂತಾಗಿ ಇನ್ನು ಯಾವ ಕರುಣೆ ತೋರಿಸ್ತಾನೋ ಏನು ಹ್ಞೂ ಏನಪ್ಪ ಸ್ವಾಮಿ ಈ ಒಜ್ಜಿ ಇಷ್ಟು ಅಳತಿದ್ರು ನೀನು ಇನ್ನೂ ಕಲ್ಲಾಗಿ ಕೂಕಂಬಿಟ್ಟಿದ್ದಲ್ಲ ಹಾಂ ನಿನ್ನ ಕೈಲಿ ಆಗ್ತೈತ ಇಲ್ಲ ಅಂತಾನ ಯಾ ಎಲ್ರಕ್ಕೊಂದು ಹೇಳು ನೀನು ಸುಮ್ಮನೆ ಕೂಕಂಡ್ರೆ ಆಗಲ್ಲ ಹಾಂ ಬಲ್ಗಡೆಗೆ ಹೋಗಿ ಕೊಟ್ಟು ಹೋಗು ನಿನ್ನ ಮಗುಗೆ ನಾನು ಹೆಣ್ಣು ಹುಡುಕೊಡ್ತೀನಿ ಅಂತಾರೆ ಒಂದು ಮಾತು ಮಾತೇಳ್ಬಿಡು ಸಾಕು ಆ ಒಜ್ಜಿ ಆ ನೆಮ್ಮದ್ಯಾಗ ಎದ್ದೋಕೈತಿ ಹ್ಞೂ ಆ ಒಜ್ಜಿ ಸಾಯ ಓದ್ನಾಗ ಸಾಯ ಕಾಲದಾಗೆ ಈ ಥರ ಕಣ್ಣೀರು ಹಾಕ್ಬೇಕು ಸ್ವಾಮಿ ನಿನ್ನೆ ನಮ್ಮ ಅವರು ಕಲ್ಲಾ ಕುಕ್ಕಬೇಡ ಎತ್ತು ಕೊಟ್ಬಿಡಪ್ಪ ಸ್ವಾಮಿ ಬಲಗಡೆ ಹೂವು ಕೊಟ್ಬಿಡು ಹಾಂ ನೋಡಿದೆ ಪುಟ್ರಂಗೆ ಜೈ ನೋಡಿದೆ ನಮ್ಮ ಸ್ವಾಮಿ ಎಂದೂ ನಮ್ದವ್ರನು ಕೈ ಬಿಡಲ್ಲ ನೋಡಲ್ಲಿ ಬಲಗಡೆಕೆ ಹೂವು ಬಿತ್ತು ನೀನು ಹಾಂ ನೀನು ನೋಡ್ಲಿಲ್ವೇ ನೋಡಲ್ಲಿ ಬಲ್ಗಡೆಗೆ ಹೆಂಗ ಹೆಂಗೆ ಒಂದು ರಾಸ ಒಂದು ಹೂವು ಬಿದ್ದೇವೆ ಹಂಗಾರೆ ಹೂವು ಕೊಡ್ತೇನೆ ಪೂಜಾರಪ್ಪ ದೇವರು ಸ್ವಾಮಿ ನಮ್ಮಪ್ಪ ಅಡ್ಬೀಳ್ತೀನಿ ನಿಲ್ಸಪ್ಪ ಮೊದಲು ನಿನ್ಗೊಂದ ಸ್ವಾಮಿ ನಮ್ಮಪ್ಪ ಮುನ್ನರ್ಸಿ ದಿನಕ್ಕೆ ನಮ್ಮ ಹುಡುಗು ಎಲ್ಲನೂ ಎಣ್ಸಿಕ್ಕಿ ಮದುವೆ ಹಾಕ್ಬಿಟ್ರೆ ಈಗ ಸ್ವಾಮಿ ಶಿವರಾತ್ರಿ ಹಬ್ಬಕ್ಕಲ್ಲ ಪ್ರತಿ ವರ್ಷವೂ ಬಂದು ನಿನ್ನ ಸನ್ನಿಧಾನದಲ್ಲಿ ನಾನು ಅರ್ಷವೆ ಮಾಡಿ ನನ್ನ ಕೈಲಾಜ್ಜ ಜನಗಳಿಗೆ ಉಂಬಕ್ಕಿಕ್ತೀನಿ ಸ್ವಾಮಿ ಊಟ ಹಾಕಿಸ್ತೀನಿ ಸ್ವಾಮಿ ಹ್ಞೂ ಸ್ವಾಮೀ ನಮ್ಮಪ್ಪ ನೀನೇ ಗತಿ ಸರ್ಕಣಜ್ ಜೇ ಇನ್ನೇನು ಸಮಾಧಾನ ಆತಲ್ಲ ಹೆಂಗ ಸ್ವಾಮಿ ಹೂವು ಕೊಟ್ಟೆವನೇ ಒಳ್ಳೇದಾಗೈತು ಹೋಗಿ ಬರ್ರಿ ಓ ನೋಡಿದ್ರ ನೀವು ಈ ಥರನ ನಿಮ್ಮೂರಾಗೆ ದೇವಸ್ಥಾನಗಳ್ಗೆ ಹೋಗಿ ಹೂವು ಕೇಳಿದ್ದೀರಿ ಯಾರಿಗ ಆ ಮಕ್ಕಳು ಮದುವೆ ಆಗಿಲ್ಲ ಆ ಕಷ್ಟ ಐತೆ ಈ ಕಷ್ಟ ಐತೆ ಅಂತನ ಯಾರೆಲ್ಲ ಸ್ವಾಮಿಗಳ ದೇವಸ್ಥಾನಕ್ಕೆ ಹೋಗಿ ಹೂವು ಕೇಳಿದ್ದೀರಾ ಅವರೆಲ್ಲ ಕಮೆಂಟ್ ಮಾಡಿರಿ ಹಂಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಇನ್ನೂ ಯಾರ್ಯಾರು ಶಿರಾ ಜಾಣರು ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಮರಿದಂಗೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿರಿ ಮರಿಬೇಡ್ರಿ